ಇವತ್ತು ಸಿಸಿ ಕ್ಯಾಮರಾ ಹಾಕೊಂಡಿಲ್ಲ. ಏನಕ್ ಬೇಕು? ಇವ್ರದ್ದು ಇಲ್ಲಿ ನಡೆಯಲ್ಲ, ಅಲ್ಲೇ ನಡೆದೋಗಿರುತ್ತೆ, ಇಲ್ಲಿ ಏನು ಕಾಣಲ್ಲ. ಬಂದು ಕೇಳು, ಕ್ವಶನ್ ಮಾಡುವುದಾದ್ರು ರೆಕಾರ್ಡ್ ಸಿಗುತ್ತಲ್ಲ. ಅಲ್ಲೇ ಇವ್ರ ದಲ್ಲಾಳಿ ಅಂದ್ರೆ ಅವರೇ. ಸರ್, ಅನಾತ್ರ ಸ್ಟಾಂಪ್ ಪ್ರಿಂಟರ್ಸ್ ಯಾರಿದ್ದಾರೆ ಇಲ್ಲಿ? ಅವ್ರು ಯಾರದು ಇನ್ನೊಂದು ಗೊತ್ತಾಗಲ್ಲ. ಅಲ್ಲೆಲ್ಲೆಲ್ಲೋ ಟೇಕ್ ಮಾಡ್ಕೋಬಹುದು, ಯಾರ ಪೇರೋ ಒಂದು ಸಿಗ್ನೇಚರ್ ಹಾಕೋದು, ವೆಂಡರ್ಗಳು ಸಿಗ್ನೇಚರ್ ಹಾಕ್ಬಿಟ್ಟು ಆಲ್ ವಸೂಲಿ ಮಾಡಿರ್ತಾರೆ. ಇಲ್ಲಿ ಕಚೇರಿ ಗಮನಕ್ಕೂ ಸಂದರ್ಭ ಬಂದಿರೋದಿಲ್ಲ. ನಾನು ಎಷ್ಟೋ ಸಂದರ್ಭ ಹೇಳಿರ್ತೇನೆ, ಇವ್ರ ಹೆಸರು ಹೇಳ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಅವ್ರು ಎಷ್ಟೋ ವೆಂಡರ್ ಮೇಲೆ ನಾನು ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ನೀವು? ಇವ್ರಿಗೆ ಊರೆಲ್ಲ ಗೊತ್ತಿರಲಿಲ್ಲ. ನಾವೇ ನಾನ್ ಬಂದ್ ಹಿಡಿದ 5 ನಿಮಿಷಕ್ಕೆ ನನ್ನ ಹತ್ರ ಬಾಯ್ ಬಿಡ್ತಾರೆ. ನಿಮಗೆ ದಿನಾ 24 ಗಂಟೆ ಓಡಾಡೋರು, ನಿಮ್ಗೆ ಕಿವಿ ಕಣ್ಣು ಏನಿಲ್ವಾ? ನೀವು ಬೈದ್ರಿ ಕಂಪ್ಲೇಂಟ್ ಕೊಡ್ತಾರೆ, ಬಟ್ ಪರಿಹಾರ ಅಥಾರಿಟಿ ಕೊಡೋರು ಅವ್ರ ಅವರೇ ಪಲಾಯನ ಮಾಡ್ತಾರೆ. ಏನ್ ಇವ್ರು ಏನೋದು ಏನಕ್ಕೆ ನೋಡಿ, ಇಂತಿಂತ ಅವರು ನಮ್ಮ ಹೆಸರಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ ಏನ್ ಕಷ್ಟ? ಎಲ್ಲ ಶಾಮಿಲ್ ಆಗಿರೋದಕ್ಕೆ ಕಂಪ್ಲೇಂಟ್ ಕೊಡಕ್ ಬರೋದಿಲ್ಲ. ತೊಂದರೆ ಕೊಡ್ತಾರೆ, ರಿಜೈನ್ ಮಾಡಿ. ಈಗ ನಾನ್ ನಿಮ್ಮ ಹತ್ರ ಇಷ್ಟು ಮಾತಾಡಿದ್ರು ತೊಂದರೆ ಕೊಡ್ತಾರೆ ನನ್ಗೂನು. ನಿಮ್ಮಂತ ಅವ್ರ ಏನ್ ಸುಮ್ನೆ ಬಿಡ್ತೀರ ನಮ್ಮನ್ನ? ನಮಗ್ ಬೆನ್ನತ್ತಲ್ವಾ ನೀವು ಮಾತಾಡಿದ್ದಕ್ಕೆ? ನೀವು ಗೌರ್ಮೆಂಟ್ ಸರ್ವೆಂಟು, ನಾನು ಗೌರ್ಮೆಂಟ್ ಸರ್ವೆಂಟು, ಇಲ್ಲಿ ಇರೋದೇ ನಾವು ಫೇಸ್ ಮಾಡೋದಿಕ್ಕೆ. ಇದು ಹೆಂಗಿದೆ ಅಂದ್ರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ನನಗ್ ಗೊತ್ತಿಲ್ಲ ಅನ್ನೋ ಹಂಗಿದೆ ನಿಮ್ಮ ಆಟ. ಏನ್ ನಡೀತಾ ಇದೆ ನಿಮ್ಮ ಆಫೀಸ್ ಸುತ್ತ ಅಂತೇಳಿ ಕಣ್ಣು ಬಿಟ್ಟು ನೋಡ್ಬೇಡಿ, ಕಿವಿ ಕೊಟ್ಟು ಕೇಳಬೇಡಿ, ಬಾಯಿ ಮಾತಾಡಬೇಡಿ. ನೀವು ಬಾಯಿ ಕಣ್ಣು ಕಿವಿ ಮುಚ್ಕೊಂಡು ಬಿಟ್ಟು ಏನ್ ಬೇಕಾದ್ರೂ ಅಲ್ಲಿ ನಡ್ಕೊಂಡು ಹೋಗ್ಲಿ, ನೀವು ಜವಾಬ್ದಾರಲ್ಲ ಅದಕ್ಕೆ. ಅಷ್ಟೇ ತಾನೇ ನೀವು ಹೇಳ್ತಾ ಇರೋದು, ನಿಮ್ಮ ಕಚೇರಿ ಹೆಸರಿನಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ನೀವು ಜವಾಬ್ದಾರಲ್ಲ. ನೀವಲ್ಲ ಜವಾಬ್ದಾರಿ ಹಾಗಾದ್ರೆ. ಯಾರು ಏನ್ ಬೇಕಾದ್ರೂ ವಸೂಲಿ ಮಾಡ್ಕೊಳ್ಳಿ ನಿಮ್ಮ ಆಫೀಸ್ ಹೆಸರು ಹೇಳ್ಕೊಂಡು. ನಿಮ್ಮದೇನ್ ಪಾತ್ರ ಇಲ್ಲ ಅದರಲ್ಲಿ. ದಿನ ಸಾಯಂಕಾಲ ಸೆಟಲ್ಮೆಂಟ್ ಆಗಲ್ವಾ? ರೇ, ಸಾಯಂಕಾಲ ಸೆಟಲ್ಮೆಂಟ್ ಆಗಲ್ವಾ? ಸುಮ್ಮನೆ ಏನಕ್ರಿ ಮಾತಾಡ್ತೀರಿ? ಹೊರಗಡೆ ಹೋದ್ರೆ ಇಡೀ ಪ್ರಪಂಚ ಮಾತಾಡುತ್ತೆ. ಅಲ್ಲಿ ಸೆಟಲ್ಮೆಂಟ್ ಆಗದೆ ಇದ್ರೆ ನೀವು ಅಪಾಯಿಂಟ್ಮೆಂಟೇ ಕೊಡಲ್ವಲ್ಲ, ಅದಕ್ಕೆ ಸ್ಕ್ರೂಟ್ನಿ. ಅಲ್ಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಇವ್ರು ಯಾಕೆ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಹಿಂದೆ ಸೆಟ್ಲ್ ಆಗಿಲ್ಲ ಅಂದ್ರೆ ಅವಕ್ಕೆಲ್ಲ ಪರಿ ಹಾಕೋದು. ಆವಾಗ ಜನಕ್ಕೆ ಅಲ್ಲೇ ಗೊತ್ತಾಯ್ತಲ್ಲ. ಹೌದು ಬಿಡ್ರಿ, ಪ್ರಪಂಚದಲ್ಲಿ ನಡೀತಾ ಸೂರ್ಯ ಸೂರ್ಯ ಅಲ್ಲ ಚಂದ್ರ, ನೀವು ವಾದ ಮಾಡ್ರಿ. ಅದು ಸೂರ್ಯ ಅಲ್ಲ ಅದು ಚಂದ್ರ ಅಂತ ವಾದ ಮಾಡ್ರಿ. ಇಲ್ಲಿ ಒಂದು ಅಪಾಯಿಂಟ್ಮೆಂಟ್ ಸಿಸ್ಟಮ್ ನೀವು ಫಾಲೋ ಮಾಡಕ್ ಆಗೋದಿಲ್ಲ. ಒಟ್ಟಾರೆ ಇಲ್ಲಿ ಗೊಂದಲ ಇರಬೇಕು, ಗೊಂದಲದ ನಡುವೆನೆ ನಮ್ಗೆ ಅವಕಾಶ ತಾನೆ. ಕ್ಲೀನ್ ಆಗಿ ಕೆಲಸ ನಡೆದ್ರೆ ಏನಿದೆ ಅವಕಾಶ ನಮ್ಗೆ? ಯಾವುದಕ್ಕೆ ಮ್ಯಾನ್ ಪವರ್ 4 ಇರ್ಲಿ 2 ಇರ್ಲಿ, ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಮ್ಯಾನ್ ಪವರ್ ಯಾಕೆ ಅಡ್ಡ? ಸರ್, ನೀವು ಅಪಾಯಿಂಟ್ಮೆಂಟ್ ಕೊಟ್ರೆ ನಿಮಗೆ ಸಹಾಯ ಆಗುತ್ತೆ, ಒಬ್ರೆ ಮಾಡಬೇಕು. ಎಲ್ಲಾರು 12 ಗಂಟೆಗೆ ಬಂದ್ರೆ ಹೆಂಗ್ ಮಾಡ್ತೀರಾ ನೀವು? 10 ಗಂಟೆಗೆ 10:30, 10:30, 10:45, 11 ಕೊಟ್ರೆ ನೀವು ಮಾಡಬಹುದು. ಎಲ್ಲಾರು 12 ಗಂಟೆಗೆ ಬಂದ್ರೆ ನೀವ್ ಹೆಂಗ್ ಮಾಡ್ತೀರಿ? ಏನನ್ನ ಹೇಳಿದ್ದ ಅರ್ಥ ಮಾಡ್ಕೊಳ್ಳಿ ಸರ್. ನಿಮ್ ಬುದ್ಧಿ ಎಲ್ಲ ರಾಘವೇಂದ್ರ ಸ್ವಾಮಿ ಕೊಟ್ಟಿರೋ ಬುದ್ಧಿನ ಯಾರ್ಯಾರ ಮೇಲೆ ಯಾಕೆ ಪ್ರಯೋಗ ಮಾಡ್ತೀರಿ? ಕೆಲ್ಸಕ್ಕೆ ಉಪಯೋಗಿಸ್ರಿ. ಒಬ್ಬರೇ ಇದ್ದೀನಿ ಅಂತ ಹೇಳ್ತೀರಾ? ಎಲ್ಲಾರು 12 ಗಂಟೆಗೆ ಬಂದ್ರೆ ಹೆಂಗ್ ಮಾಡ್ತೀರಿ? ಹಾಗಾದ್ರೆ ತಾವೊಬ್ರು ಹೆಂಗ್ರಿ ಮಾಡ್ತೀರಿ? ಅದಕ್ಕೆ ಅಪಾಯಿಂಟ್ಮೆಂಟ್ ಕೂಡ ತಯಾರಿಲ್ಲ. ನಾವು ಬಂದ್ಬಿಟ್ಟು ಇಲ್ಲಿ ಹಸ್ಕೊಂಡು ಇರ್ತೇನೆ ಸರ್. ಬರೀ ಸತ್ಯ ಪಾಪ ಅಂತ ಹಿಂಗ್ ಮಾಡ್ಕೊಳ್ಳಿ. ಇಲ್ಲ ಲಂಚ ಕೇಳ್ತಾರೆ, ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಅವರು, ಇಲ್ಲ ಅಂತ ಹೇಳ್ತಾ ಇದಾರಲ್ಲಪ್ಪ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದಾರೆ.
ಇಲ್ಲಿ ಲಂಚದ ಮಾತೇ ಇಲ್ಲ, ಲಂಚದ ಬಾಬತ್ತೇ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರಲ್ಲ ನಿಮ್ ಮುಂದೆ, ನೀವ್ಯಾಕೆ ಸುಮ್ ಸುಮ್ನೆ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ? ಹೌದಲ್ವೇನ್ರಿ? ಅವ್ರು ಸುಳ್ಳು ತಾನೇ ಆರೋಪ ಮಾಡ್ತಾ ಇರೋದು. ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷ ಕೇಳ್ತಾ ಇದ್ದಾರೆ ಅಲ್ವಾ?